ಇನ್ನು ರಾಹುಲ್ ಗಾಂಧಿ ಅವರ ಮೇಲಿನ ಮಾನನಷ್ಟ ಮೊಕ್ಕದ್ದಮೆಗೂ ಎಚ್ಡಿ ರೇವಣ್ಣ ಖಂಡನೆ ಮಾಡಿದ್ದಾರೆ ರಾಹುಲ್ ಅವರ ಮೇಲೆ ಬಿಜೆಪಿ ಅವರು ಹೀಗೆ ಮಾಡಬಾರದಾಗಿತ್ತು ರಾಹುಲ್ ಗಾಂಧಿ ಮೇಲಿನ ಮಾನನಷ್ಟ ಮೊಕ್ಕದ್ದಮೆಯನ್ನ ರೇವಣ್ಣ ಖಂಡಿಸಿದ್ದಾರೆ ರಾಹುಲ್ ಗಾಂಧಿ ಕುಟುಂಬ ರಾಷ್ಟ್ರಕ್ಕೆ ಕೊಡುಗೆಯನ್ನ ಕೊಟ್ಟಿದೆ ನ್ಯಾಯಾಲಯ ತೀರ್ಪಿನ ಬಗ್ಗೆ ನಾನು ಪ್ರಶ್ನೆಯನ್ನ ಮಾಡಲ್ಲ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದನ್ನ ನಾನು ಪ್ರಶ್ನೆ ಮಾಡೋದಿಲ್ಲ ದ್ವೇಷದ ರಾಜಕಾರಣ ಮಾಡಬಾರದು ಬಿಜೆಪಿಗೆ ಮನವಿಯನ್ನ ಕೂಡ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಈ ರೀತಿಯಾಗಿ ಮಾಡಬಾರದಾಗಿತ್ತು ಬಿಜೆಪಿ ನಾಯಕರು ದ್ವೇಷದ ರಾಜಕಾರಣವನ್ನ ಮಾಡಬಾರದು ಅಂತ ಬಿಜೆಪಿಗೆ ನಾನು ಮನವಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಎಚ್ಡಿ ರೇವಣ್ಣ ಅವರು ಮಾತನಾಡಿದ್ದಾರೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ವಿರುದ್ಧ ಹಾಕಿದಂತ ಮಾನನಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆಯಲ್ಲಿ ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿಕೊಂಡಿದ್ದೀವಿ ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಮ್ಮ ಅಭ್ಯರ್ಥಿಗಳು ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ಹಾಸನದಲ್ಲೂ ಕೂಡ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅನ್ನುವಂತಹ ಪ್ರತಿಕ್ರಿಯೆಯನ್ನು ಎಚ್ಡಿ ರೇವಣ್ಣ ಅವರು ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಒಂದೆಡೆಯಲ್ಲಿ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತೀವಿ ತಯಾರಿಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರುವಂತಹ ಎಚ್ಡಿ ರೇವಣ್ಣ ಇದೀಗ ರಾಹುಲ್ ಗಾಂಧಿ ಅವರ ಅನರ್ಹತೆಯ ಬಗ್ಗೆಯೂ ಕೂಡ ಬಿಜೆಪಿಗೆ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಹಾಸನ ಜಿಲ್ಲೆ ಹೊಳೆನಸೀಪುರ ತಾಲೂಕಿನ ಇವತ್ತು ಏನು ಹೊಸ ಬಸ್ ಸ್ಟ್ಯಾಂಡ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮ ಕೂಡ ಇತ್ತು. ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಇವತ್ತು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ರಾಜ್ಯದ 224 ಕ್ಷೇತ್ರದಲ್ಲೂ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಕೂಡ ನಿಲ್ತಾರೆ. ಹಾಸನ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಿಲ್ತೀವಿ, ಜೊತೆಗೆ 7 ಕ್ಷೇತ್ರವನ್ನು ಕೂಡ ಗೆಲ್ತೀವಿ ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು. ಈ March 26ರಂದು ಮೈಸೂರಿನ ಪಂಚರತ್ನ ಯಾತ್ರೆ ಸಮಾರೋಪಕ್ಕೆ ಸಮಾರಂಭ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲೆಯಿಂದ ಸುಮಾರು 100,000 ಜನ ಹೋಗ್ತೀವಿ ಅನ್ನುವ ಮಾಹಿತಿಯನ್ನು ಹೇಳಿರುವಂತದ್ದು. ಜೊತೆಗೆ ಏನು ರಾಹುಲ್ ಗಾಂಧಿಗೆ ಜೈಲು ಶಿಕ್ಷೆ ವಿಚಾರ ಅಂದ್ರೆ ರಾಹುಲ್ ಗಾಂಧಿ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದನ್ನು ರೇವಣ್ಣ ಖಂಡಿಸಿರುವಂತದ್ದು. ರಾಹುಲ್ ಗಾಂಧಿ ಅವರ ಮೇಲೆ ಇಂತಹ ಘಟನೆ ಆಗಬಾರ್ದಿತ್ತು, ಅವರ ಮೇಲೆ ಬಿಜೆಪಿ ಅವರು ಈ ರೀತಿ ಮಾಡಬಾರ್ದಿತ್ತು. ಅವರ ಕುಟುಂಬ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅವರು ರಾಷ್ಟ್ರಕ್ಕೆ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ, ಆದ್ರೆ ಈ ರೀತಿ ಮಾನನಷ್ಟ ಮೊಕದ್ದಮೆ ಹಾಕಬಾರ್ದಿತ್ತು ಎನ್ನುವುದು ನನ್ನ ವೈಯಕ್ತಿಕ ಅಭಿಪ್ರಾಯ ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು. ಕೋರ್ಟ್ ತೀರ್ಪಿನ ಬಗ್ಗೆ ನಾನು ಏನನ್ನು ಕೂಡ ಮಾತನಾಡಲ್ಲ, ನ್ಯಾಯಾಲಯದ ತೀರ್ಪಿನ ಬಗ್ಗೆ ಕೂಡ ನಾನು ಪ್ರಶ್ನೆ ಮಾಡಲ್ಲ. ಬಿಜೆಪಿ ಈ ರೀತಿ ದ್ವೇಷದ ರಾಜಕಾರಣ ಮಾಡಬಾರ್ದಿತ್ತು ಅನ್ನುವ ಮನವಿಯನ್ನು ಕೂಡ ಮಾಡ್ತೀನಿ ಅನ್ನುವ ಮಾತನ್ನು ಹೇಳಿರುವಂತದ್ದು. ಜೊತೆಗೆ ಉರಿಗೌಡ ನಂಜೇಗೌಡ ಚರ್ಚೆ ವಿಚಾರ ಏನಿದೆ, ಉರಿಗೌಡ ನಂಜೇಗೌಡ ಚರ್ಚೆ ಆಮೇಲೆ ನಂತರ ನೋಡೋಣ ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು. ಚುನಾವಣೆಯವರೆಗೆ ಉರಿಗೌಡ ಮತ್ತೆ ನಂಜೇಗೌಡ ಎಂಬುವ ಚರ್ಚೆ ಇದ್ದೇ ಇರುತ್ತೆ. ಚುನಾವಣೆ ಆದ್ಮೇಲೆ ಯಾವ ಗೌಡ್ರು ಇಲ್ಲ, ಗೌಡ್ರಿಗೆ ಫಸ್ಟ್ ಹೊಟ್ಟೆ ತುಂಬಾ ಊಟ, ತಿಂಡಿ, ನೀರು, ನೀರಾವರಿ, ಅವರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಸರ್ಕಾರ ಕೊಡ್ಲಿ ಅಂದ್ಬಿಟ್ಟು ಆಶಿಸ್ತೀನಿ ಅನ್ನುವ ಮಾತನ್ನು ಕೂಡ ಹೊಳೆನಸೀಪುರದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿರುವಂತದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.